ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆಮೇಲೆ ಇವತ್ತು ನಾನು ಹೆಲ್ತ್ ಟಿಪ್ಸ್ ಜೊತೆಗೆ ಕೆಲವೊಂದು ಆಯುರ್ವೇದಿಕ್ ಏನು ಔಷಧಿಗಳು ಬರ್ತವೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಆಮೇಲೆ ಅದನ್ನು ನಾನು ಆಲ್ರೆಡಿ ಮನೇಲಿ ಇಟ್ಕೊಂಡಿದ್ದೀನಿ ಕೂಡ. ಆಮೇಲೆ ನಾನು ಮನೆ ಕ್ಲೀನ್ ಮಾಡುವಾಗ ಸ್ವಲ್ಪ ಆಟ ಸಾಮಾನುಗಳು, ಅಂದರೆ ಮನೆ ಕ್ಲೀನ್ ಏನಿಲ್ಲ, ಜಸ್ಟ್ ನಾನು ಒಂದು ಕಡೆ ಇಟ್ಟಿದ್ದೆ. ಸೊ ಅದು ನನ್ನ ಮಗ ಜಾಸ್ತಿ ಇವಾಗ ಏನು ಅವನು ದೊಡ್ಡವನಾಗಿದ್ದಾನೆ, ಸೊ ಏನು ಆಟ ಏನು ಆಡೋದಿಲ್ಲ. ಸೊ ಅದಕ್ಕೇ ನಾನು ಅದನ್ನೆಲ್ಲ ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಆಟಿಕೆಗಳು, ಆಮೇಲೆ ಅದನ್ನು ಹೇಗೆ ಜೋಡಿಸ್ಬೇಕು. ಅಂದರೆ ಟ್ರೈನ್, ನಾವು ಮುಂಚೆ ಎಲ್ಲ ಚಿಕ್ಕವರಿರುವಾಗ ನಮ್ಗೆ ಒಂದು ಟ್ರೈನ್ ತಂದುಕೊಡ್ತಾರಂದ್ರೆ, ಒಂದು ಆಟ ಸಾಮಾನು ತಂದುಕೊಡ್ತಾರಂದ್ರೆ ಅದು ಎಷ್ಟು ಖುಷಿ ಆಗ್ತಾ ಇತ್ತು ಅಂದರೆ, ಈಗಿನ ಮಕ್ಕಳಿಗೆ ಅದು ಆಟ ಸಾಮಾನು ಬಂದ್ರೂ ಅಯ್ಯೋ ಅದು ಬೇಡ, ಇನ್ನೊಂದು ಬೇಡ, ಮತ್ತೊಂದು, ನೋಡಿದ್ದೆಲ್ಲ ಬೇಕು. ಸೊ ಅವನಿಗೊಂದು ಇದು ಏರೋಪ್ಲೇನ್ ಕೂಡ ತಂದುಕೊಟ್ಟಿದ್ರು. ಆಮೇಲೆ ಹೆಲಿಕಾಪ್ಟರ್ ಏನಿದೆ ಅದು ಮೇಲ್ಗಡೆ ಹಾರುತ್ತೆ, ಅದು ರಿಮೋಟ್ ಕಂಟ್ರೋಲರ್ ಇರುತ್ತೆ, ಸೊ ಅದರಲ್ಲಿ ಕಂಟ್ರೋಲ್ ಮಾಡೋದು. ಸೊ ಅದನ್ನು ಕೂಡ ತಂದಿದ್ರು. ಆಮೇಲೆ ಈಗೀಗ ಅವನಿಗೆ ಅದರಲ್ಲಿ ಏನು ಅಂತ ಇಂಟ್ರೆಸ್ಟ್ ಇಲ್ಲ. ಸೊ ಬೇರೆ ಥರದ್ದು ಇವಾಗೆಲ್ಲ ಮೊಬೈಲ್ಗಳೆಲ್ಲ ಗೇಮ್ಗಳು ಅವು ಇವು ಎಲ್ಲ ಬರ್ತಾವಲ್ವ, ಸೊ ಅದರಲ್ಲಿ ಇಂಟ್ರೆಸ್ಟ್ ಇರ್ತವೆ. ಆಮೇಲೆ ನಾನು ಅದೇ ಹೆಲ್ತ್ ಟಿಪ್ಸಲ್ಲಿ ಇವತ್ತು ನಾನು ಡಯಟ್ ಟಿಪ್ಸ್ ಕೊಡ್ತಾ ಇಲ್ಲ, ಹೆಲ್ತ್ ಟಿಪ್ಸ್ ಕೊಡ್ತಾ ಇದ್ದೀನಿ. ಅದರಲ್ಲಿ ಇವತ್ತಿನ ಹೆಲ್ತ್ ಟಿಪ್ಸ್ ಏನು ಅಂದರೆ, ಮಗುಗೆ, ಚಿಕ್ಕ ಮಗು, ಯಾರ ಮನೇಲಾದರೂ ಮಕ್ಕಳಿದ್ರೆ, ಚಿಕ್ಕ ಮಗು ಇದ್ದರೆ, ಅಂದರೆ ಒಂದು 6 ತಿಂಗಳಿಂದ ಮೇಲ್ಪಟ್ಟು, ಇಲ್ಲ 1 ತಿಂಗಳಿಂದನೇ ನಾನು ಹೇಳ್ತೀನಿ, 1 ತಿಂಗಳಿಂದ 1 ವರ್ಷದೊಳಗಡೆ ಮಕ್ಕಳಿದ್ರೆ, ಇಲ್ಲ ಅದ್ರ ಮೇಲೆ ಆದರೂ ಕೂಡ ಪರವಾಗಿಲ್ಲ, ನಿಮಗೆಲ್ಲ ನಾರ್ಮಲಿ ಗೊತ್ತಿರ್ಬೋದದು. ಸೊ ಬಟ್ ನಾನು ಕೂಡ ನನ್ನ ಮಗುಗೆ ಮಾಡಿದ್ದೆ, ಆದರೆ ನನ್ನ ಮಗನಿಗೆ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಇತ್ತು, ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ನನ್ನ ಮಗುನ. ಅಂದರೆ ಒಂದು 6 ತಿಂಗಳಿಗೆ ಅವನಿಗೆ ಸ್ಟಾರ್ಟ್ ಆಗಿರೋ ವೀಸಿಂಗ್ ಬ್ಯಾಂಗ್ಳೂರಲ್ಲಿ, ಆ್ಯಕ್ಚುಲಿ ಅವ್ನು ಬ್ಯಾಂಗ್ಳೂರಲ್ಲೇ ಹುಟ್ಟಿರೋದು, ಆದರೂ ಕೂಡ ಅವನಿಗೆ ಆ ಕ್ಲೈಮೇಟ್ಗೆ ಏನೋ ಗೊತ್ತಿಲ್ಲ. ಸೊ ಅದು ಅವನಿಗೆ ವೀಸಿಂಗ್ ಪ್ರಾಬ್ಲಮ್ ಇತ್ತು. ಸೊ ನಾನು ತುಂಬಾ ಒಂದು ಮಗುನ ದೊಡ್ಡದು ಮಾಡಬೇಕು ಅಂದರೆ, ಅಂದರೆ ಕೆಲವು ಮಕ್ಕಳು ಹೆಲ್ದಿಯಾಗಿರ್ತಾರೆ, ಅವ್ರನ್ನ ಬೆಳೆಸಿದ್ದೇ ಗೊತ್ತಾಗೋದಿಲ್ಲ, ಬೆಳೆಯೋದೇ ಗೊತ್ತಾಗೋದಿಲ್ಲ ಅವರು. ಇನ್ನು ಕೆಲವು ಮಕ್ಕಳು ತುಂಬಾ ಪ್ರಾಬ್ಲಮ್ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ ಬಂದ ತಕ್ಷಣ ಕಷ್ಟ ಆಗಿಬಿಡುತ್ತೆ. ಎಷ್ಟು ಡಾಕ್ಟ್ರ್ ಹತ್ರ ಹೋಗಿದ್ದೀನಿ, ಆಮೇಲೆ ಅವರು ನೆಬ್ಲೈಸೇಷನ್ ಆಗಲಿ, ಅವನಿಗೆ ಒಂದು ವಾರಕ್ಕೊಂದ್ಸತಿ ಏನು ಕೋಲ್ಡ್ ಐಟಮ್ಸ್ ಏನು ಕೊಡ್ತಾ ಇರಲಿಲ್ಲ, ಆದ್ರೂ ವಾರಕ್ಕೊಂದ್ಸತಿ ಅದು ಹೇಗೆ ಬರುತ್ತೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಮಗು ಅಷ್ಟು ಅಂದರೆ ತುಂಬ ದಪ್ಪ ಇತ್ತು, ಬಟ್ 6 ತಿಂಗಳು ಅವನಿಗೆ ಏನು ಪ್ರಾಬ್ಲಮ್ ಇರಲಿಲ್ಲ, 6 ತಿಂಗಳ ನಂತರ ಸ್ಟಾರ್ಟ್ ಆಗಿರೋದು. ಸೊ ಆಮೇಲೆ ನಾವು ಇನ್ಹೇಲರ್ ಬರುತ್ತೆ ಅದನ್ನು ಕೂಡ ಸ್ಟಾರ್ಟ್ ಮಾಡಿದ್ರು ಡಾಕ್ಟ್ರು, ಬಟ್ ಇನ್ಹೇಲರ್ ಒಂದು ಸ್ಟಾರ್ಟ್ ಮಾಡಿದ್ರು ಅದು, ಆಮೇಲೆ ಅವನಿಗೆ ಅದು ಎಫೆಕ್ಟ್ ಆಗ್ತಾ ಇರಲಿಲ್ಲ. ಅದರಿಂದ ಮತ್ತೆ ಇನ್ನೊಂದು ಕೂಡ ದಿನದಲ್ಲಿ 2-3 ಸತಿ 3 ಥರದ್ದು ಇನ್ಹೇಲರ್ ಕೊಡ್ತಾ ಇದ್ದೆ ನಾನು ಅವನಿಗೆ. ಬಟ್ ಅದು ಏನಾಗುತ್ತೆ, ಒಂದು ಟೈಮ್ ಓಕೆ, ಒಂದು ಏಜ್ ತನಕ ಓಕೆ, ಆಮೇಲೆ ಅದನ್ನೇ ಅಡಿಕ್ಟ್ ತನಕ, ಅಂದರೆ ಅಡಿಕ್ಟ್ ಆಗುತ್ತೆ ಅಂತಲ್ಲ, ಮಗುಗೆ ಅದು ಕೊಟ್ಟಿಲ್ಲ ಅಂದರೆ ಆಗ್ತಾ ಇರಲಿಲ್ಲ ಆ ರೀತಿ. ಸೊ ಅದಕ್ಕೋಸ್ಕರ ತುಂಬಾ ಕಷ್ಟ ಆಯಿತು. ಆಮೇಲೆ ನಾನು ಹೋಮಿಯೋಪತಿ ಸ್ಟಾರ್ಟ್ ಮಾಡಿದೆ ಅವನಿಗೆ. ಸೊ ಇವತ್ತಿನ ಹೆಲ್ತ್ ಟಿಪ್ಸಲ್ಲಿ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳಿಗೆ ಕೆಲವೊಂದು ಸತಿ ನಾವು ಎಷ್ಟೇ ಆಯುರ್ವೇದಿಕ್ ಆಗಲಿ ಹೋಮ್ ರೆಮಿಡೀಸ್ ಏನು ಮಾಡಿಕೊಟ್ರು ಕೂಡ ಕೆಲವೊಂದು ಮಕ್ಕಳಿಗೆ ಅದು ಎಫೆಕ್ಟ್ ಆಗಲ್ಲ. ಅದರಿಂದ ಅಂದರೆ ಕಷ್ಟ ಆಗುತ್ತೆ ನಮಗೆ, ಆ ಇಂಗ್ಲೀಷ್ ಮೆಡಿಸಿನನ್ನೇ ನಾವು ಕೊಡಬೇಕಾಗತ್ತೆ ಕೆಲವೊಂದ್ಸತಿ ಹೋಮಿಯೋಪತಿ. ಬಟ್ ಹೋಮಿಯೋಪತಿಯಲ್ಲಿ, ಆಯುರ್ವೇದಿಕಲ್ಲಿ ನಿಮಗೆ ಮಗು ಚಿಕ್ಕದಿರುವಾಗಲೇ ಅದಕ್ಕೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಅವಾಗಲೇ ಸ್ಟಾರ್ಟ್ ಮಾಡಿಕೊಂಡ್ರೆ ನಿಮಗೆ ಅದು ಮಗು ಕ್ಯೂರ್ ಆಗುತ್ತೆ. ಆಮೇಲೆ ನಾನು ಸ್ಟಾರ್ಟ್ ಮಾಡಿ 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 ಸ್ಟಾರ್ಟ್ ಮಾಡಿದೆ. 1.5 ವರ್ಷ ಆವಾಗ ಅಷ್ಟು ಹೋಮಿಯೋಪತಿ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ, ಅಂದರೆ ಇನ್ನು ಸ್ಟಾರ್ಟ್ ಆಗಿತ್ತಷ್ಟೇ. ಬಟ್ ಆವಾಗ ನಮಗೂ ಭಯ, ಅಯ್ಯೋ ಅದು ಹಿಂಗಿರುತ್ತೋ ಏನು ಅಂತ ಹೇಳಿಬಿಟ್ಟು ಅದಕ್ಕೇ ನಾವು ಕೊಡ್ಸೋ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ವಿ. ಬಟ್ ಒಂದ್ಸತಿ ಸ್ಟಾರ್ಟ್ ಆದ ನಂತರ ಇಮ್ಯುನಿಟಿ, ಅದು ಏನು ಅಂದರೆ ಇಮ್ಯುನಿಟಿ ಡೆವಲಪ್ ಮಾಡುತ್ತೆ ಅಷ್ಟೇ, ಬೇರೆ ಏನು ಮೆಡಿಸಿನ್ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಬಟ್ ಜಸ್ಟ್ ಅವರು ಇಮ್ಯುನಿಟಿ ಡೆವಲಪ್ ಆಗೋದಕ್ಕೆ ಮೆಡಿಸಿನ್ ಕೊಡ್ತಾ ಇದ್ರು. ಹಾಗೆ ಮಾಡಿ ಮಾಡಿ ಸ್ವಲ್ಪ, ಅಂದರೆ ನಾನು ಅದನ್ನು ಕೂಡ ಇಂಗ್ಲೀಷ್ ಮೆಡಿಸಿನನ್ನು ಅಲೋಪತಿ ಏನಿದೆ ಅದನ್ನು ನಿಲ್ಲಿಸಿಲ್ಲ, ಒಂದೇ ಸತಿ ನಿಲ್ಲಿಸೋಕ್ಕೂ ಆಗಲ್ಲ. ಅದ್ರ ಜೊತೆಗೆ ಇದನ್ನು ಕೂಡ ಕೊಡ್ತೆ. ಅವನಿಗೆ 5-6 ವರ್ಷ ನಾನು ಕೊಡಿಸಿದ್ದೀನಿ.
ಅದರ ನಂತರ ಅವನಿಗೆ ಇಮ್ಯುನಿಟಿ ಡೆವಲಪ್ ಆಯಿತು. ಸ್ವಲ್ಪ ಈಗಲೂ ನೆಗಡಿ ಅದು ಇದು ಸ್ವಲ್ಪ ಇರುತ್ತೆ, ಆದರೆ ಅಂಥದ್ದೇನಿಲ್ಲ. ಏನಾದರೂ ಮುಂಚೆ ಅಂತೂ ಏನು ತಿನ್ನಕ್ಕೆ ಆಗ್ತಾ ಇರಲಿಲ್ಲ ಆ ರೀತಿ. ಸೊ ಅದಕ್ಕೋಸ್ಕರ ನೀವು ಮಗು ಹುಟ್ಟಿದಾಗಿಂದ ಅಂತಲ್ಲ, 2 ತಿಂಗಳ ನಂತರದಿಂದ ನೀವು ಸ್ವಲ್ಪ ಸ್ವಲ್ಪ ಅದಕ್ಕೆ ಈ ಜ್ಯೇಷ್ಠ ಮದ್ದು ಅಂತ ಒಂದು ಬೇರ್ ಬರುತ್ತೆ, ಅದನ್ನು ನೀವು ಗಂದಿಗೆ ಅಂಗಡಿಯಲ್ಲಿ ತಗೋಬೋದು, ಸಿಗುತ್ತೆ ನಿಮಗೆ. ಸೊ ಆ ಬೇರು 1 ಅಥವಾ 2 ತಂದಿಟ್ಕೊಂಡ್ರೆ ಅದನ್ನು ಸ್ವಲ್ಪ ತೇದೋದು, ಈ ನಮ್ಮದು ಗಂಧ ತೇದೋದೊಂದು ಚಿಕ್ಕದೊಂದು ಬರುತ್ತಲ್ವಾ, ಉಡ್ಡುದು ಅಥವಾ ಉಡ್ಡದೆ ಅದರಲ್ಲಿ ಅಥವಾ ಒಂದು ಕಲ್ಲಿಂದು ಇದಿರುತ್ತೆ, ಗಂಧ ಯಾವುದ್ರಲ್ಲಿ ನೀವು ತೇರ್ತೀರಾ ಅದರಲ್ಲಿ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಇಲ್ಲ ಹಾಲು ಹಾಕ್ಬಿಟ್ಟು ತೇರಿ, ಒಂದೇ ಒಂದು ಸುತ್ತು 2 ಸುತ್ತು. ತುಂಬ ಹೀಟ್ ಆಗುತ್ತೆ ಅದು, ಚಿಕ್ಕ ಮಗುಗೆ ಅಷ್ಟೊಂದೆಲ್ಲ ಹಾಕಬಾರ್ದು ಅದು. ಆಮೇಲೆ ನಿಮಗೆ ಇದು ಸಾರಿ ನನಗೆ ಅದು ಹೆಸರು ನೆನಪಾಗಿಲ್ಲ, ಸಾಂಬಾರ್ ಬಳ್ಳಿ ಅಂತ ಒಂದು ಎಲೆ ಬರುತ್ತೆ, ಅದು ಗಿಡ ಕೂಡ ಅದರದ್ದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಪರಿಮಳ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಮನೆಯಲ್ಲಿ ಅದನ್ನು ಪಾಟಲ್ಲಿ ಹಾಕಿಟ್ರೆ ಹಂಗೇನೆ ಅದ್ರ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ಅದರದ್ದು ಎಲೆ ಚಿಕ್ಕ ಮಗು ಆದರೆ ಒಂದೇ ಒಂದು ತುಂಡೆ ಎಲೆನ ಹಾಕ್ಬಿಟ್ಟು, ಆಮೇಲೆ ತುಳಸಿ ಒಂದು ಎಲೆ, ಆಮೇಲೆ ಸ್ವಲ್ಪ ಜೇನುತುಪ್ಪ, ಯಾಕಂದ್ರೆ ಮಗು ಕುಡಿಯೋದಿಲ್ಲ ಕಹಿ ಇದ್ರೆ ಅಂತ ಹೇಳ್ಬಿಟ್ಟು ಜೇನುತುಪ್ಪ ಸ್ವಲ್ಪ, ಅದನ್ನೆಲ್ಲ ಒಂಚೂರು ಇಷ್ಟೇ, ಒಂದು 1/2 ಸ್ಪೂನು ಕೂಡ ಇಲ್ಲ, 1/2 ಸ್ಪೂನು. ಅದನ್ನ ವಾರಕ್ಕೊಂದ್ಸತಿ ಅಥವಾ 15 ದಿನಕ್ಕೊಂದ್ಸತಿ ಇಲ್ಲ ವಾರಕ್ಕೊಂದ್ಸತಿ ಹಾಕಿದ್ರೇನೆ ಒಳ್ಳೇದು. ಅದನ್ನ ಹಾಕ್ಬಿಟ್ಟು, ಯಾಕಂದ್ರೆ ಅದು ಹೀಟ್ ಇರುತ್ತೆ ತುಂಬ, ನೀವು ಪದೇ ಪದೇ ಕುಡಿಸ್ಬೇಡಿ. ಮಗುದು ಸ್ವಲ್ಪ ಇಮ್ಯುನಿಟಿ ಡೆವಲಪ್ ಆಗೋದಕ್ಕೋಸ್ಕರ ಅದನ್ನು ಮಾಡಿ. ನನ್ನ ಮಗನಿಗೂ ನಾನು ಮಾಡ್ತಾ ಇದ್ದೆ, ಆದರೆ ಅವನಿಗೆ ಅಂದರೆ ಸ್ವಲ್ಪ ಆಮೇಲೆ ನಾನು ಜಾಸ್ತಿ ಅದನ್ನು ಮಾಡಿರಲಿಲ್ಲ, ನನಗೂ ಆಗ ಗೊತ್ತಿರಲಿಲ್ಲ. ಆಮೇಲೆ ನನಗೂ ಗೊತ್ತಾಯಿತು, ನಾನು ಅದನ್ನು ದಿನ ಅವನಿಗೆ ದಿನ ಬಳಕೆ ಥರ ಸ್ವಲ್ಪ ಸ್ವಲ್ಪ ಅದನ್ನು ಹಾಲಲ್ಲೆಲ್ಲ ಹಾಕ್ಕೊಡೋಕೆ ಶುರು ಮಾಡಿದೆ. ಸೊ ನಾನು ಮಾಡಿರಲಿಲ್ಲ, ನನಗೆ ಅವಾಗ ಗೊತ್ತಿರಲಿಲ್ಲ ಅಂದರೆ ಇವೆಲ್ಲ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇವಾಗ, ಅದನ್ನು ಮಾಡಿ ನೋಡಿ, ತುಂಬಾ ಒಳ್ಳೆಯದು. ಅದ್ರ ನಂತರ ಬಂದಿರೋ ಮಕ್ಕಳಿಗೆಲ್ಲ ಅದನ್ನು ಮನೇಲಿ ಮಾಡಿಬಿಟ್ಟು ತುಂಬ ಕ್ಯೂರ್ ಆಗಿದೆ, ಮತ್ತು ಅದು ಇಮ್ಯುನಿಟಿ ಡೆವಲಪ್ ಆಗುತ್ತೆ, ಅದು ಕೋಲ್ಡ್ ಪ್ರಾಬ್ಲಮ್ ಬರದೇ ಇರೋ ಥರ ತಡೆಯುತ್ತೆ. ಸೊ ಇದನ್ನು ನೀವು ಮಾಡಿ ನೋಡಿ. ಮತ್ತು ಜೇನುತುಪ್ಪ ಏನಿದೆ ಅದು ಇವಾಗಂತೂ ಪ್ಯೂರ್ ಸಿಗೋದಿಲ್ಲ, ಬಟ್ ಯಾವ ಮಟ್ಟದಲ್ಲಿ ನಿಮಗೆ ಹಳ್ಳಿಗಳಲ್ಲೆಲ್ಲ ಸಿಗುವಂಥ ಜೇನುತುಪ್ಪ ಸ್ವಲ್ಪ ತಗೊಳ್ಳಿ. ಬೇರೆ ಕಂಪನಿಗಳಿಂದ ಬರೋದು ಪ್ಯೂರ್ ಇರುತ್ತೆ ಅಂತ ಹೇಳ್ತಾರೆ, ಬಟ್ ನಮ್ಗೆ ಏನು ಮಾಡೋಕ್ಕಾಗಲ್ಲ, ಇವಾಗ ಯೂಸ್ ಮಾಡಲೇಬೇಕು, ನಾವು ಅದನ್ನೇ ಯೂಸ್ ಮಾಡಬೇಕು. ಸೊ ಅದು ಇಷ್ಟು ಇವತ್ತಿನ ಹೆಲ್ತ್ ಟಿಪ್ಸಲ್ಲಿ. ಅದು ಮಗುಗೆ ಅಥವಾ ಮಕ್ಕಳು ಒಂದು 5-6 ವರ್ಷ ಬರೋ ತನಕ ಆ ಮಕ್ಕಳಿಗೆ ಕೊಟ್ರು ಅವ್ರಿಗೆ ಸ್ವಲ್ಪ ನೀವು ಕ್ವಾಂಟಿಟಿ ಜಾಸ್ತಿ ಕೊಡಿ, 1 ಸ್ಪೂನು ಆ ರೀತಿ ಕೊಡಿ. ಮತ್ತು ಕೋಲ್ಡ್ ಆದಾಗ ನೀವು ಅದಕ್ಕೆ ಪೆಪ್ಪರ್, ಮನೇಲಿ ಯಾರಿಗೂ ಕೋಲ್ಡ್ ಆದರೆ ಪೆಪ್ಪರ್, ಆಮೇಲೆ ತುಳಸಿ ಎಲೆ, ಆಮೇಲೆ ಇದನ್ನ ದೊಡ್ಡವರು ಕೂಡ ತಗೋಬಹುದು. ಸಾಂಬಾರ್ ಬಳ್ಳಿ ಅಂತ ಏನು ಒಂದು ಎಲೆ ಬರುತ್ತೆ, ಅದನ್ನ ದೊಡ್ಡವರು ಕೂಡ ತಗೋಬಹುದು. ಸೊ ನಿಮಗೆ ಗಂದಿಗೆ ಅಂಗಡಿಯಲ್ಲಿ ಕೂಡ ಇದು ಸಿಗುತ್ತೆ ಈ ಎಲೆ. ಆಮೇಲೆ ಗಂದಿಗೆ ಅಂಗಡಿಯಲ್ಲಿ ನಿಮಗೆ ಮಕ್ಕಳಿಗೆ ಬೇಕಾಗುವಂಥ ಕೋಲ್ಡಿಗೆ ಏನಾದರೂ ಬೇಕಾಗಿರುವಂಥ ಬೇರುಗಳು ಅವುಗಳ ಕೂಡ ಸಿಗ್ತವೆ. ಸೊ ತಗೊಂಡ್ಬಿಟ್ಟು ನೀವು ದೊಡ್ಡ ಮಕ್ಕಳು, ಒಂದು ಮಕ್ಕಳು 10 ವರ್ಷ ಆಗೋ ತನಕ ಅವರಿಗೆ ಏನಾದರೂ ಕೋಲ್ಡ್ ಪ್ರಾಬ್ಲಮ್ ಇದ್ದರೆ ನೀವು ಇದೇ ರೀತಿ ಕೊಡಿ, ವಾರದಲ್ಲಿ 1 ದಿನ ಇಲ್ಲ ತಿಂಗಳಿಗೆ 1 ಸತಿ, 15 ದಿನಕ್ಕೊಂದ್ಸತಿ ಆದರೂ ಕೊಡಿ. ಆಮೇಲೆ ಮಕ್ಕಳಿಗೆ ಮಗುಗೆ ಕಹಿ ಮಾಡಿಕೊಡ್ತಾರೆ, ಅದು ಕೂಡ ನೀವು ಕೊಟ್ಟರೆ ಒಳ್ಳೆ. ಅದನ್ನು ನಾನು ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ, ಏನು ಕಹಿ ಅಂದರೆ ತಿಂಗಳಿಗೆ 1 ಸತಿ ಮಕ್ಕಳಿಗೆ ಕಹಿ ಏನಾದರೂ ಹಾಕಬೇಕು ಅಂದರೆ ಹೊಟ್ಟೆಯಲ್ಲಿ ಈ ಶುಗರ್ ನಾವು ಹಾಲಿಗೆ ಅಥವಾ ತಾಯಿ ಹಾಲಾದ್ರೂ ಕೂಡ ಅದರಲ್ಲಿ ಏನಾದರೂ ತಿಂದಿದ್ದು ಗ್ಯಾಸ್ಟ್ರಿಕ್ ಇರುತ್ತೆ, ಇಲ್ಲಾಂದರೆ ಮುಂಚೆ ಎಲ್ಲ ಇದು ವರ್ಮ್ಸ್ ಆಗ್ತಾ ಇದ್ದು ಹೊಟ್ಟೆಯಲ್ಲಿ, ಇವಾಗ ಅಂತ ಪ್ರಾಬ್ಲಮ್ ಇಲ್ಲ, ಅದರದ್ದು ವರ್ಮ್ಸ್ ಪ್ರಾಬ್ಲಮ್ ಮಕ್ಕಳಲ್ಲಿ ಏನು ಕಾಣಿಸಲ್ಲ. ಮುಂಚೆ ಏನಂದ್ರೆ ಮಕ್ಕಳು ಸ್ವಲ್ಪ ಮಣ್ಣಲ್ಲಿ ಆಟ ಆಡೋದು ಅದೆಲ್ಲ ಮಾಡಿದಾಗ ವರ್ಮ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ರು. ಆಮೇಲೆ ಸಕ್ಕರೆದು ಜಾಸ್ತಿ ತಿಂದ್ರು, ಸ್ವೀಟ್ ತಿಂದ್ರು, ಸಕ್ಕರೆದು ಏನಾದರೂ ಹಾಲಿಗೆ ಸಕ್ಕರೆ ಹಾಕ್ಬಿಟ್ಟು ಕೆಲವು ಮಕ್ಕಳು ಕುಡಿತಾರೆ, ಕೆಲವು ಮಕ್ಕಳು ಹಾಲಿಗೆ ಸಕ್ಕರೆ ಹಾಕಿಲ್ಲ ಅಂದ್ರೆ ಕುಡಿಯೋದೇ ಇಲ್ಲ. ಸೊ ಆವಾಗ ನೀವು ಅದನ್ನ ಮಕ್ಕಳಿಗೆ ಹಾಕೋದ್ರಿಂದ 1 15 ದಿನಕ್ಕೊಂದ್ಸತಿ 1 ತಿಂಗಳಿಗೊಂದ್ಸತಿ ಇದನ್ನ ಕಹಿಯನ್ನ ಏನಾದರೂ ಕೊಡಲೇಬೇಕು. ಆ ಕಹಿಯಲ್ಲಿ ಏನಂದ್ರೆ ನೀವು ಜೀರಿಗೆ, ಆಮೇಲೆ ಓಮ ಕಾಳು ಅಂತ ಬರುತ್ತೆ, ಓಮ ಕಾಳು ತುಂಬಾನೇ ಹಾಕಬೇಡಿ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ರು ಪರವಾಗಿಲ್ಲ, ಓಮ ಕಾಳು 1 ಅಥವಾ 2 ಅಷ್ಟೇನೆ, ತುಂಬಾ ಹೀಟ್ ಅದು. ಆಮೇಲೆ
ಬೇರೆ ಏನಾದರೂ ನಿಮ್ಮ ಕಹಿ ಎಲೆಗಳು ನಮ್ಮ ಕಡೆ ಎಲ್ಲ ಈ ಕೆಲವೊಂದು ಎಲೆಗಳು ಆಗ್ತವೆ ಅದನ್ನ ಹಾಕಿಬಿಟ್ಟು ನಾವು ಮಾಡ್ತೀವಿ ಸೊ ಅದನ್ನೆಲ್ಲ ಹಾಕಿಬಿಟ್ಟು ಕೊಟ್ರೆ ಮಕ್ಕಳಿಗೆ ತುಂಬಾ ಒಳ್ಳೆ ತುಳಸಿ ಎಲೆ ಕೂಡ ಹಾಕಿ ತುಳಸಿ ಎಲೆ ಯಾವಾಗಲೂ ಯೂಸ್ ಮಾಡಿ ತುಳಸಿಯನ್ನ ಯಾವಾಗಲೂ ಯೂಸ್ ಮಾಡಿ ಅದು ತುಂಬಾನೇ ಈ ಕೋಲ್ಡ್ ಪ್ರಾಬ್ಲಮ್ ಇರೋರಿಗೆ ತುಂಬಾನೇ ಒಳ್ಳೆದು ಅಲರ್ಜಿಕ್ ಇರೋರಿಗೆ ತುಂಬಾನೇ ಒಳ್ಳೆದು ಸೊ ಇದು ಮಕ್ಕಳಿಗೆ ಕೊಡುವಂತದಾಯಿತು ಆಮೇಲೆ ನಾನು ಇಲ್ಲೊಂದು 4-5 ಬಾಟಲ್ಗಳು ಇಟ್ಕೊಂಡಿದ್ದೀನಿ ನಾಲ್ಕಲ್ಲ ಮೂರು ಬಾಟಲ್ ಇಟ್ಕೊಂಡಿದ್ದೀನಿ ಒಂದು ಫಸ್ಟ್ ದ ಒಂದು ನಾನು ಹೇಳ್ತೀನಿ ಜೀರ್ಕ ರಿಷ್ಟ ಅಂತ ನೋಡಿ ಇದು ಜೀರ್ಕ ರಿಷ್ಟ ಇದು ಬೈದಿನಾಥ ಅವರದು ಬೇರೆ ಕಂಪನಿಯದು ಕೂಡ ಇದಾವೆ ಆಮೇಲೆ ನೀವು ಆಯುರ್ವೇದಿಕ್ ಕೊಟ್ಟೈಕಲ್ ಅಂತ ಆಯುರ್ವೇದಿಕ್ ಕೇರಳದವರು ಅವರದ್ರಲ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಅದರಲ್ಲೂ ಕೂಡ ತಗೋಬಹುದು ಬೈದ್ಯನಾಥನ ಕೂಡ ಇದು ಸಿಗುತ್ತೆ ಬೈದ್ಯನಾಥ ಅವರದು ಚವನ್ಪ್ರಾಶ್ ಕೂಡ ಇದೆ ಚವನ್ಪ್ರಾಶ್ ಅನ್ನ ಈ ಕೋವಿಡ್ ಟೈಮ್ ಅಲ್ಲಿ ಅಥವಾ ಕೋಲ್ಡ್ ಪ್ರಾಬ್ಲಮ್ ಇರೋ ಚವನ್ಪ್ರಾಶ್ ಅನ್ನ ಜಾಸ್ತಿ ಯೂಸ್ ಮಾಡಿ ದಿನಕ್ಕೆ ಒಂದು ಅರ್ಧ ಸ್ಪೂನ್ ಆದರೂ ತಿನ್ನಿ ಸೋ ಇದು ಒಂದು ಟೇಬಲ್ ಸ್ಪೂನ್ ನೀವು ಜೀರ್ಕ ರಿಷ್ಟ ಏನಿದೆ ನಮಗೆ ಗ್ಯಾಸ್ಟ್ರಿಕ್ ಆದಾಗ ಅಥವಾ ಏನಾದರೂ ಸ್ವಲ್ಪ ಸ್ಪೈಸಿ ತಿಂದಾಗ ನಿಮಗೆ ಏನಾದರೂ ಗ್ಯಾಸ್ಟ್ರಿಕ್ ತರ ಆಗ್ತಾ ಇದೆ ಬರ್ನಿಂಗ್ ಆಗ್ತಾ ಇದೆ ಅಂತ ಅನ್ಕೊಂಡ್ರೆ ಅಂತ ಅನ್ಸಿದ್ರೆ ನೀವು ಇದು ಜೀರ್ಕ ರಿಷ್ಟ ಕುಡಿರಿ ತುಂಬಾ ಒಳ್ಳೆಯದು ಆಮೇಲೆ ಇನ್ನೊಂದು ಜಂಡು ಕಂಪನಿ ಅವರದು ಜಂಡು ಪಂಚಾರಿಷ್ಟ ಅಂತ ಇದು ಕೂಡ ಅಷ್ಟೇನೆ ನಿಮಗೆ ಬೈದ್ಯನಾಥಲ್ಲಿ ಇದು ಸ್ವಲ್ಪ ಸಿಗೋದು ಕಮ್ಮಿ ಜಂಡು ಅವರದು ಚೆನ್ನಾಗಿದೆ ಈ ಜಂಡು ಬೈದ್ಯನಾಥ ಎಲ್ಲ ತುಂಬಾ ಓಲ್ಡ್ ಕಂಪನಿಗಳು ನಿಮಗೆ ಗೊತ್ತಿರಬಹುದು ಇದರ ಪ್ರಾಡಕ್ಟ್ ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ ಅಲ್ಲೇ ಅಂದ್ರೆ ಆಯುರ್ವೇದಿಕ್ ಮೆಡಿಸಿನ್ ಇದ್ದಂಗೇನೆ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಪಂಚಾರಿಷ್ಟ ಏನಿದೆ ಯಾವಾಗಲೂ ಸ್ವಲ್ಪ ಈ ಲೂಸ್ ಮೋಷನ್ ಆಗೋರಿಗೆ ಏನಾದರೂ ತಿಂದ ತಕ್ಷಣ ಹೊರಗಡೆ ತಿಂದ ತಕ್ಷಣ ಇಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಹೊಟ್ಟೆದು ಸ್ವಲ್ಪ ಏನಾದರೂ ಇವಾಗ ನನಗೂ ಮುಂಚೆ ಇತ್ತು ಅದಂತ ನಾನು ಹೇಳಿದ್ದೆ ನಿಮಗೆ ಏನಾದರೂ ಹೊರಗಡೆ ತಿಂದ ತಕ್ಷಣ ಗ್ಯಾಸ್ಟ್ರಿಕ್ ಆಗುತ್ತೆ ಇಲ್ಲ ಅಂದ್ರೆ ಹೊಟ್ಟೆ ಎಲ್ಲ ಬರ್ಸ್ದಂಗೆ ಆಗೋದು ಆಗ್ತಾ ಇರಲಿಲ್ಲ ಸೊ ಆವಾಗ ನಾನು ಇದನ್ನು ತಗೋತಾ ಇದ್ದೆ ಜಂಡು ಪಂಚಾರಿಷ್ಟ ಇದು ನಿಮಗೆ ರೆಗ್ಯುಲರ್ ಆಗಿ ತಗೊಳ್ಳೋದು ನೀವು ಆದಾಗ ತಗೊಳ್ಳೋದಲ್ಲ ರೆಗ್ಯುಲರ್ ಆಗಿ ನೀವೊಂದು 6 ತಿಂಗಳು ಯೂಸ್ ಮಾಡಿ ಒಂದು ಹೊತ್ತು ತಗೊಳ್ಳಿ ರಾತ್ರಿ ಒಂದು ಹೊತ್ತು ತಗೊಳ್ಳಿ ಸೊ ಇದರಲ್ಲಿ ಪಂಚ ಇದು ಮೂಲಿಕೆಗಳು ಇರೋದ್ರಿಂದ ಇದಕ್ಕೆ ಜಂಡು ಪಂಚಾರಿಷ್ಟ ಅಂತ ಹೇಳ್ತಾರೆ ತುಂಬಾನೇ ಒಳ್ಳೆಯದಿದ್ದು ಆಮೇಲೆ ಇನ್ನೊಂದು ಬಂದ್ಬಿಟ್ಟು ದಶಮೂಲಾರಿಷ್ಟ ವಾತ ಅಂದ್ರೆ ಏನು ಈ ಮೂಳೆಗಳು ಸಂದು ಆಗಾಗ ಹಿಡ್ಕೋತಾವೆ ಕೆಲವರು ವಯಸ್ಸಾದ ನಂತರ ಒಂದು 50 ವರ್ಷ 55 60 ವರ್ಷದ ನಂತರ ಈ ಸಂದುಗಳು ಹಿಡ್ಕೋತಾವೆ ಸೊ ಅದಕ್ಕೆ ಈ ದಶಮೂಲಾರಿಷ್ಟನ್ನ ತಗೋತಾರೆ ಅಂದ್ರೆ ಕಾಲಿಂದು ಕೈದು ಸಂದು ಮೂಳೆಗಳು ನೋವು ಬರ್ತಾವಲ್ಲ ಸೊ ಅದಕ್ಕೆ ಈ ದಶಮೂಲಾರಿಷ್ಟ ಅಂತ ಅದನ್ನ ಇದನ್ನು ಕೂಡ ನೀವು ರೆಗ್ಯುಲರ್ ಆಗಿ ತಗೋಬಹುದು ಆಯುರ್ವೇದಿಕ್ ಹೋಮಿಯೋಪತಿ ನೀವು ರೆಗ್ಯುಲರ್ ಆಗಿ ತಗೊಂಡ್ರೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಇದು ಕೂಡ ಬೈದ್ಯನಾಥ ಅವರದು ನಾವು ಎಲ್ಲ ಆಯುರ್ವೇದಿಕ್ ಏನಾದರೂ ಅಂತ ಪ್ರಾಬ್ಲಮ್ಗಳು ಆಗ್ತವಂತ ಎಲ್ಲ ನಾವು ಅಂತ ತಂದಿಟ್ಕೋತೀವಿ ಆಮೇಲೆ ಇನ್ನೊಂದು ಇದು ಸೌಭಾಗ್ಯ ಶುಂಠಿ ಅಂತ ಇದು ಕೂಡ ಶುಂಠಿದು ತುಪ್ಪದಲ್ಲಿ ಮಾಡಿರ್ತಾರೆ ಇದು ನಿಮಗೆ ಗ್ಯಾಸ್ಟ್ರಿಕ್ ಆದರೆ ಇದು ಕೂಡ ತಗೋಬಹುದು ನೀವು ತುಂಬಾನೇ ಚೆನ್ನಾಗಿರುತ್ತೆ ಇದು ಸ್ವೀಟ್ ಆಗಿರುತ್ತೆ ಇವನ್ ಮಕ್ಕಳು ಕೂಡ ತಿನ್ಬೋದು ಇದನ್ನ ಸ್ವಲ್ಪ ಹೊಟ್ಟೆ ಹಿಡ್ಕೊಂಡಿದೆ ಗ್ಯಾಸ್ ಆಗಿದೆ ಅಂತ ಅನ್ಕೊಂಡ್ರೆ ಇದನ್ನ ತಗೋಬಹುದು ಸೌಭಾಗ್ಯ ಶುಂಠಿ ಸೊ ಇದು ಇಷ್ಟು ಹೆಲ್ತ್ ಟಿಪ್ಸ್ ಅಲ್ಲಿ ಸೊ ಆಮೇಲೆ ನಾನು ಇವತ್ತು ಮನೆ ಕ್ಲೀನ್ ಮಾಡೋ ಹೇಳಿದ್ನಲ್ಲ ಕೆಲವೊಂದು ಐಟಮ್ಸ್ ನನಗೆ ಸಿಕ್ಕಿದೆ ಅಂತ ಅದರಲ್ಲಿ ಒಂದು ಟ್ರೈನ್ ಸೊ ನಾನು ಇವಾಗ ಆಟದ ಸಾಮಾನು ತಗೊಂಡಿದ್ದೀನಿ ನೋಡಿ ಇದು ಟ್ರೈನ್ ಹೋಗೋದು ಟ್ರ್ಯಾಕ್ಸ್ ಮತ್ತೆ ಬ್ರಿಡ್ಜ್ ಎಲ್ಲ ಇದೆ ಇದು ಆಕ್ಚುಲಿ ನಾವು 1500 1800 ಏನೋ ಕೊಟ್ಟಿದ್ವಿ ನಮ್ಗೆ ಕರೆಕ್ಟ್ ಆಗಿ ನೆನಪಿಲ್ಲ ನೋಡಿ ಇದು ಈ ರೀತಿ ನಿಲ್ಬೇಕು ಆಮೇಲೆ ಇಲ್ಲಿ ಟ್ರೈನ್ ಹೋಗ್ತಾ ಇರುತ್ತಲ್ವಾ ಅವಾಗ ಇದು ಬ್ರಿಡ್ಜ್ಗಳದ್ದು ಈ ಪೋರ್ಷನ್ ಇದೆ ಇದು ಹಿಂಗೆ ಕೆಳಗಡೆ ಬಿದ್ದ್ಬಿಡುತ್ತೆ ಸೊ ಟ್ರೈನ್ಗೆ ನಾನು ಇವಾಗ ಸದ್ಯಕ್ಕೆ ನನ್ನ ಹತ್ರ ಶೆಲ್ಗಳು
ಇಲ್ಲ ಬಟ್ ಇದು ನಾನು ನಿಮಗೆ ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಹೋಗುತ್ತೆ ಟ್ರೈನ್ ಇಲ್ಲಿ ಬಂದುಬಿಟ್ಟು ಹಿಂಗ್ ಬಂದುಬಿಟ್ಟು ಇಲ್ಲಿ ಬರುತ್ತೆ ಆಮೇಲೆ ಇಲ್ಲಿ ಬ್ರಿಡ್ಜ್ ಈ ರೀತಿ ಬರುತ್ತೆ ನೋಡಿ ನೀವು ತಗೋಬಹುದು ಇದು ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಆಟ ಆಡಕ್ಕೆ ಇದರಲ್ಲಿ ಏನುಂದ್ರೆ ಫಸ್ಟ್ ಈ ಪೋರ್ಷನ್ ಅಲ್ಲಿ ನಾನು ಹೇಳ್ತೀನಿ ಹೇಗೆ ಅಂತ ಜೋಡಿಸೋದು ಇದು ಫುಲ್ ಸೆಟ್ ಹೀಗೇನೇ ಇರುತ್ತೆ ಆಮೇಲೆ ಇದಕ್ಕೆ ಈ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಒಂದು ಆಮೇಲೆ ಈ ಕಡೆ ಒಂದು ಈ ಕಡೆ ಒಂದು ಇದು ಸೆಪರೇಟ್ ಆಗಿರುತ್ತೆ ಅಂದ್ರೆ ಇದು ಕೂಡ ಒಂದು ಸೆಪರೇಟ್ ಆಗುತ್ತೆ ಇದು ಎ ಪೋರ್ಷನ್ ಇದು ಬಿ ಬಿ ಸಿ ಸಿ ಇದು ಡಿ 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 ಒಂದು ಬರುತ್ತೆ ಇ ಒಂದು ಬರುತ್ತೆ ಎಫ್ ಒಂದು ಬರುತ್ತೆ ಸೋ ಎ ಪೋರ್ಷನ್ ಏನಿದೆ ಅದು ಫುಲ್ ಸೆಟ್ ಇರುತ್ತೆ ಅದು ಫುಲ್ ಅಂದ್ರೆ ಜೋಡಿಸಿದ್ದೇ ಇರುತ್ತೆ ಇದು ಬಿ ಈ ಕಡೆ ಒಂದು ಬಿ ಈ ಕಡೆ ಒಂದು ಬಿ ಇರುತ್ತೆ ನೀವು ಆ ಹಿಂದ್ಗಡೆ ಟ್ರ್ಯಾಕ್ ಏನಿದೆ ಅದ್ರ ಹಿಂದ್ಗಡೆ ಬಿ ಬಿ ಅಂತ ಬರ್ದಿರ್ತಾರೆ ಸಿ ಸಿ ಅಂತ ಬರ್ದಿರ್ತಾರೆ ಆಮೇಲೆ ಡಿ ಒಂದೇ ಇರುತ್ತೆ ಇ ಒಂದು ಎಫ್ ಒಂದು ಬರುತ್ತೆ ಸೊ ಇದು ಟ್ರೈನ್ ಇರುತ್ತೆ ಥಾಮ್ಸನ್ ಅಂತ ಓಕೆ ಇದನ್ನ ಆಕ್ಚುಲಿ ಇದು ಈ ಥಾಮ್ಸನ್ ಇದ್ರದ್ದು ಟ್ರೈನ್ ಏನಿದೆ ಇದ್ರ ಬಗ್ಗೆ ಎಲ್ಲ ಇದು ಚಾನೆಲ್ ಕೂಡ ಇತ್ತು ಚಾನೆಲ್ ಅಲ್ಲಿ ಕೂಡ ಮಕ್ಕಳು ನೋಡ್ತಾ ಇದ್ರು ಈ ನಾವು ಹೇಗೆ ಕಾರ್ಟೂನ್ ನೋಡ್ತೀವಲ್ಲ ಅದೇ ತರಾನೇ ಇದ್ರ ಬಗ್ಗೆನು ಬರ್ತಾ ಇತ್ತು ಚಾನೆಲ್ ಅಲ್ಲಿ ನನ್ ಮಗ ಅವಾಗೆಲ್ಲ ನೋಡ್ತಾ ಇದ್ದ ಟಿವಿಯಲ್ಲಿ ಚಾನೆಲ್ ಇತ್ತು ಈ ಕಂಪನಿದೇನೆ ಸೊ ಈ ಟ್ರೈನ್ ಏನಾಗಿರುತ್ತೆ ಹಿಂಗ್ ಹೋಗುತ್ತೆ ಹೋಗುವಾಗ ಎಲ್ಲ ಬ್ರಿಡ್ಜ್ ಅದು ಇದು ಎಲ್ಲ ಕ್ರಾಸ್ ಮಾಡ್ಕೊಂಡು ಹೋಗುತ್ತಲ್ವ ಚೆನ್ನಾಗಿರುತ್ತೆ ಮಕ್ಕಳಿಗೆ ಆಟ ಆಡಕ್ಕೆ ನೋಡಿ ಈ ರೀತಿ ಆಮೇಲೆ ಇದನ್ನ ನಾವು ಶೆಲ್ ಹಾಕ್ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ಓಪನ್ ಮಾಡ್ಬೇಕು ಇಲ್ಲಿ ನೋಡಿ ಇಲ್ಲಿ ಇದರಲ್ಲಿ ಮೋಸ್ಟ್ಲಿ ಎರಡು ಶೆಲ್ಗಳು ಬರ್ತಾವ ಅನ್ಸುತ್ತೆ ಸೊ ಇದನ್ನ ಓಪನ್ ಮಾಡಿಬಿಟ್ಟು ಸ್ಕ್ರೂ ಡ್ರೈವರ್ ಅಲ್ಲಿ ಓಪನ್ ಮಾಡಿಬಿಟ್ಟು ಇಲ್ಲಿ ಹಾಕೋದು ಸೊ ನಾನು ಇದನ್ನ ಹೇಗೆ ನಿಮ್ಗೆ ಜೋಡಿಸೋದು ಅಂತ ತೋರ್ಸೋಣ ಅಂತ ಇದು ನನ್ಗೆ ನಾನು ಯಾವಾಗ್ಲೂ ಹೇಳ್ತೀನಿ ಯಾರು ನಿಮ್ಗೆ ಬೇಡ ಅಂದ್ರೆ ಯಾರಿಗಾದ್ರೂ ಆಶ್ರಮ ಕೊಡು ಅಂತ ಹೇಳ್ತಾ ಇರ್ತೀನಿ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ನನ್ಗೆ ತುಂಬಾನೇ ಇಷ್ಟ ಆಯ್ತು ನಾನು ಫುಲ್ಲಿ ನಿಮ್ಗೆ ಯಾವ ರೀತಿ ಒಂದ್ಸತಿ ತೋರಿಸ್ಬಿಡ್ತೀನಿ ಜೋಡಿಸಿರೋದು ಸೊ ನೋಡಿ ಇದು ಹಿಂಗಿದೆ ಟ್ರ್ಯಾಕ್ ಆಮೇಲೆ ಈ ಬ್ರಿಡ್ಜ್ ಹೀಗಿದೆ ಸೊ ಫುಲ್ ಆಗಿ ಇದನ್ನ ಒಂದ್ಸತಿ ತೋರಿಸ್ಬಿಡ್ತೀನಿ ಸೊ ಮಧ್ಯ ಮಧ್ಯ ಈ ಬ್ರಿಡ್ಜ್ಗಳು ಬರ್ತವೆ ಇಲ್ಲೊಂದ್ ಬ್ರಿಡ್ಜ್ ಅಲ್ಲೊಂದ್ ಬ್ರಿಡ್ಜ್ ನೋಡಿ ಸೊ ಇದು ಟ್ರೈನ್ ಈ ರೀತಿ ಬರುತ್ತೆ ಥಾಮ್ಸನ್ ಅಂಡ್ ಫ್ರೆಂಡ್ಸ್ ಅಂತ ಇದ್ರ ಹೆಸರಿತ್ತು ಅದು ಆಕ್ಚುಲಿ ಆ ಟಿವಿಯಲ್ಲಿ ಬರೋ ಚಾನೆಲ್ ಅಲ್ಲಿ ಇದೇ ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು ಆಮೇಲೆ ಈ ಥಾಮ್ಸನ್ ಏನಿರುತ್ತೆ ಅದು ಮಾತಾಡುತ್ತೆ ಟ್ರೈನ್ ಸೊ ತುಂಬಾ ಚೆನ್ನಾಗಿತ್ತು ನಾನು ನೋಡ್ತಾ ಇದ್ದೆ ಆಗೆಲ್ಲ ನೋಡಿ ಈ ರೀತಿ ಇದೆ ಓಕೆ ಆಮೇಲೆ ಇದು ಕ್ರಾಕೊಡೈಲ್ ಮಾಸ್ಕ್ ಇದು ಇದು ನಾವು ಮೆಕ್ಸಿಕೋಗೆ ಹೋದಾಗ ತಗೊಂಬಂದಿದ್ದು ನೋಡಿ ನನ್ ಮಗ ಬೇಕು ಅಂತ ತಗೊಂಡ ಬಟ್ ಇವಾಗ ಏನ್ ಯೂಸೇ ಮಾಡಲ್ಲ ಆಯ್ತು ಅದು ಅಷ್ಟೇನೆ ನಾವು ಇದನ್ನ ಏನಾದ್ರೂ ಇದು ಮನೆಯದು ಡೆಕೋರೇಷನ್ ಇಡೋಣ ಅಂದ್ರೆ ಸರಿ ಆಗಲ್ಲ ಯಾಕಂದ್ರೆ ಒಂಥರ ಮುಖ ಕಾಣಿಸುತ್ತೆ ಚೆನ್ನಾಗಿರೋದಿಲ್ಲ ಅನಿಮಲ್ಸ್ ಅದೆಲ್ಲ ಇಟ್ಟರೆ ಅಂತ ನಮ್ಗೊಂಥರ ಅದಕ್ಕೋಸ್ಕರ ಇದನ್ನ ಇಟ್ಟಿಲ್ಲ ನಾನು ಬಟ್ ಮಾಸ್ಕ್ ಯಾವ್ದಕ್ಕಾದ್ರೂ ಹಿಂಗೆ ಫ್ಯಾನ್ಸಿ ಡ್ರೆಸ್ಗೆ ಆಮೇಲೆ ಯಾವ್ದಾದ್ರು ಡ್ರಾಮಾ ಗಿಮಾ ಇದ್ರೆ ಇದನ್ನ ಹಾಕೋಬಹುದು ಚೆನ್ನಾಗಿರುತ್ತೆ ಆಮೇಲೆ ಇದು ಗದೆ ಹನುಮಂತನ ಗದೆ ಆಮೇಲೆ ನಾವು ಡಾನ್ಸ್ ಮಾಡುವಾಗೆಲ್ಲ ಇದನ್ನ ಯೂಸ್ ಮಾಡ್ತಾ ಇದ್ವಿ ನಿಮ್ಗೂ ಗೊತ್ತಿರ್ಬೋದು ಡಾನ್ಸ್ ಗೆಲ್ಲ ನಾವು ಆಮೇಲೆ ಇದನ್ನ ಮ್ಯೂಸಿಕ್ ಇದು ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಕೂಡ ಸೊ ಇದು ನನ್ನ ಮಗನ್ಗೆ ನಮ್ಮ ಬ್ರದರ್ ಗಿಫ್ಟ್ ಕೊಟ್ರು ಇದು ಬೇಕು ಅಂದ ಅವನು ಸೊ ಅದಕ್ಕೋಸ್ಕರ ಗಿಫ್ಟ್ ಕೊಟ್ರು ಇದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಒಂದು ಆಮೇಲೆ ನಾವು ಮುಂಚೆ ಎಲ್ಲ ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಆಮೇಲೆ ಇದು ಕಾಲೇಜಲ್ಲಿ ಇದ್ದಾಗ ಎಲ್ಲ ಡಾನ್ಸ್ಗೆಲ್ಲ ಇದನ್ನ ಯೂಸ್ ಮಾಡ್ತಾ ಇದ್ವಿ ನಿಮಗೂ ನೆನಪಿರ್ಬೋದು ನೀವು ನೋಡಿರ್ಬೋದು
ಆಮೇಲೆ ಆ ರೀತಿ ಮೆಲ್ಲಿಸಿ ಕೂಡ ಸೌಂಡ್ ಮಾಡಬಹುದು ಅಲ್ವಾ ಸೋ ಇವರ ಇದು ನನ್ನ ಮಗಂದು ಆಟ ಸಾಮಾನು ಇನ್ನೂ ಇದ್ದವೆ ಅಲ್ಲಿ ಅದನ್ನ ನಾನು ಹೇಳಿದ್ನಲ್ಲ ಯಾವುದಾದರೂ ಆಶ್ರಮಕ್ಕೆ ಮಕ್ಕಳೇ ಚಿಕ್ಕ ಮಕ್ಕಳು ಇದ್ದರೆ ಅವರಿಗೆ ಕೊಟ್ಟುಬಿಡ್ತೀವಿ ಯಾಕಂದ್ರೆ ಅವರು ಪಾಪ ಅಂದ್ರೆ ಮಕ್ಕಳಿಗೆ ಅದನ್ನ ನೋಡಿರೋದಿಲ್ಲ ಒಂದು ಸ್ವಲ್ಪ ತಗೊಂಡ್ಬಿಟ್ಟು ಆಟ ಆಡಲಿ ಅಂತ ಅಷ್ಟೇ ಅಲ್ವಾ ಆಮೇಲೆ ಇನ್ನೊಂದು ನಂದು ಇವತ್ತು ನಾವು ಮೊನ್ನೆ ಶಾಪಿಂಗ್ ಹೋಗಿದ್ವಿ ಅದರಲ್ಲಿ ಈ ರಾಮರಾಜ್ ಅವರದು ಕಾಟನ್ ಶರ್ಟ್ಸ್ ನೋಡಿ ನಮಗೆ ಇದು 750 ಗೆ ಸಿಕ್ತು ಅದರಲ್ಲಿ ನಾವು ಆಕ್ಚುಲಿ ಅಮೆಜಾನ್ ಅಲ್ಲಿ ನೋಡಿದ್ವಿ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ನಮಗೆ ಬಟ್ ಅಮೆಜಾನ್ ಅಲ್ಲಿ ಅಂದ್ರೆ ಅವ್ರದ್ದು ಮೆಟೀರಿಯಲ್ ಸ್ವಲ್ಪ ಬೇರೆ ತರದ ಮೆಟೀರಿಯಲ್ಗೂ ಇರಬಹುದು ರೇಟ್ ಅದು ಬಟ್ ಚೆನ್ನಾಗಿದೆ ಆಕ್ಚುಲಿ ನನ್ನ ಹಸ್ಬೆಂಡ್ ಬಂದು ನನ್ನ ಮಗನ್ ಬಂದು ತಗೊಂಡಿರೋದು ವೈಟ್ ಶರ್ಟ್ಸ್ ಬೇಕಿತ್ತು ನೋಡಿ ಒಂದು ನನ್ನ ಹಸ್ಬೆಂಡ್ಗೆ ಒಂದು ನನ್ನ ಮಗನಿಗೆ ಅದ್ರ ಜೊತೆಗೆ ನಿಮಗೆ ಎರಡು ಬನಿಯನ್ ಫ್ರೀ ಬಂದಿದೆ ಅಂದರೆ ಒಂದು ಅವನಿಗೆ ಒಂದು ನನ್ನ ಮಗನಿಗೆ ಒಂದು ಬನಿಯನ್ ಒಂದೊಂದು ಬನಿಯನ್ ಫ್ರೀ ಬರುತ್ತೆ ನೋಡಿ ಇದು ನನ್ನ ಮಗನದು ರಾಮರಾಜ್ ಅವ್ರದೇನೆ ಆಮೇಲೆ ನನ್ನ ಮೈದನ ಮಗನಿಗೆ ಒಂದು ನಾವು ಇದು ತಗೊಂಡ್ವಿ ಪೊಲೀಸ್ ಡ್ರೆಸ್ ಬೇಕು ಅಂತ ಅಂದರೆ ಮಕ್ಕಳಲ್ವಾ ಪಾಪ ಅವ್ರಿಗೆ ಏನಾದರೂ ಏನು ಬೇಕೋ ನಿನಗೆ ಚೆನ್ನೈಯಿಂದ ಅಂತ ಕೇಳೋದಕ್ಕೆ ಇದು ಬೇಕು ಅಂತ ಸೊ ಇದನ್ನು ಕೂಡ ತಗೊಂಡ್ವಿ ಇದು 350 ಅನಿಸುತ್ತೆ ಇದರಲ್ಲಿ ಆ್ಯಕ್ಚುಲಿ ಇದರಲ್ಲಿ ವಿಸಿಲ್ ಎಲ್ಲ ಇದೆ ಆಮೇಲೆ ಕ್ಯಾಪ್ ಇದೆ ನೋಡಿ ಇದು ನಾನು ಕೂಡ ನೋಡಿರಲಿಲ್ಲ ಸರಿಯಾಗಿ ಇದರಲ್ಲಿ ಪ್ಯಾಂಟು ಮತ್ತು ಮೇಲ್ಗಡೆದು ಶರ್ಟ್ ಏನು ಬರುತ್ತೆ ಅದಿದೆ ಆಮೇಲೆ ಒಂದು ಗನ್ ಮತ್ತು ಇದ್ರ ಥರ ಇದೆ ನೋಡಿ ಇದು ಪೊಲೀಸ್ನವ್ರು ಹಾಕೋತಾರಲ್ಲ ಆ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹಾಕೋತಾರ ಆಮೇಲೆ ಈ ಕ್ಯಾಪು ಚೆನ್ನಾಗಿದೆ ಕ್ಯಾಪ್ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ ಈ ರೀತಿ ಕ್ಯಾಪ್ ಇದೆ ಅಲ್ವಾ ಸೊ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಏನು ಹಾಕಿದ್ರು ಚೆನ್ನಾಗಿರುತ್ತೆ ನನ್ನ ಮಗನಿಗೆಲ್ಲ ಆವಾಗ ಫ್ಯಾನ್ಸಿ ಡ್ರೆಸ್ಗೆಲ್ಲ ತೊಗೋಬೇಕು ಅಂದ್ರೆ ನಮ್ಗೆ ಸಿಗ್ತಾನೆ ಇರಲಿಲ್ಲ ನೋಡಿ ಇದು ವಿಜಿಲ್ ಹಾಕ್ಬಿಟ್ಟು ಇಲ್ಲಿ ಇದರಲ್ಲಿ ಹಾಕ್ಬಿಟ್ಟು ಅದಕ್ಕೆ ಹಾಕ್ಕೊಳ್ಳೋದು ಅನಿಸುತ್ತೆ ವಿಜಿಲ್ ಕೊಟ್ಟು ಕೂಡ ಕೊಟ್ಟಿದ್ದಾರೆ ಸೊ ಚೆನ್ನಾಗಿದೆ ನನ್ನ ಮಗ ಇವಾಗ ಹೇಳ್ತಾನಮ್ಮ ನನಗೂ ಒಂದು ತೆಗೆದುಕೊಡು ನನಗೆ ತುಂಬ ಆಸೆ ಅದಕ್ಕೆ ಹಾಕ್ಬೇಕು ಅಂತ ಚೆನ್ನಾಗಿರುತ್ತಲ್ವ ಅಮ್ಮ ಅಂತ ಹೇಳ್ತಾನೆ ಸೊ ನೋಡಿದ್ರಲ್ಲ ಇವತ್ತಿಂದು ನನ್ನ ಅಂದರೆ ನನಗೂ ಇದನ್ನೆಲ್ಲ ತೋರಿಸೋದೆಲ್ಲ ತುಂಬ ಇಷ್ಟ ಮತ್ತು ಇವತ್ತು ಹೇಗೂ ಹೆಲ್ತ್ ಟಿಪ್ಸ್ ಕೊಡೋದಿತ್ತು ನಾನು ಸೊ ನನಗೆ ಇದನ್ನೆಲ್ಲ ತೋರಿಸ್ಬೇಕು ಅಂತ ಇಷ್ಟ ಆಯಿತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಸೊ ಇವತ್ತಿಂದು ನನ್ನ ಬ್ಲಾಗ್ ಹೇಗಿತ್ತು ಆಮೇಲೆ ಇವತ್ತಿಂದ ಬ್ಲಾಗ್ ನಾನು ಇಷ್ಟೇ ಇವತ್ತು ರೆಸಿಪಿ ಏನು ಶೇರ್ ಮಾಡಿಲ್ಲ ನಾಳೆ ಮತ್ತೆ ರೆಸಿಪಿ ಅಥವಾ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಆಮೇಲೆ ಫ್ರೆಂಡ್ಸ್ ನಾನು ನಮ್ಮ ಗಿವ್ ಅವೇ ಕಾಂಟೆಸ್ಟ್ ಬಗ್ಗೆ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ರೆಸ್ಪಾನ್ಸ್ ಬರ್ತಾ ಇದೆ ಬಟ್ ಅಷ್ಟೊಂದು ಬರ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಪ್ಲೀಸ್ ಫ್ರೆಂಡ್ಸ್ ಮತ್ತು ನಿಮ್ಮ ರಿಲೇಟ್ ನೀವು ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ನೀವು ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಆಮೇಲೆ ಕಮೆಂಟ್ಸ್ ಕೂಡ ಕಮೆಂಟ್ಸ್ ಬರ್ತಾ ಇದೆ ಓಕೆ ಸಬ್ಸ್ಕ್ರೈಬ್ ಕೂಡ ಮಾಡಿಸ್ಬೇಕು ಯಾಕಂದರೆ ನನ್ನ ಕಂಪ್ಯೂಟರ್ ಸಿಸ್ಟಮಲ್ಲಿ ನಾವೇನು ಸೆಟ್ ಮಾಡಿದ್ದೀವಿ ಸೆಟ್ ಆಗಿರುತ್ತೆ ಅದೇ ರೀತಿ ನಮಗೆ ಸಬ್ಸ್ಕ್ರೈಬ್ ನೀವು ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸಿದರೆ ಮಾತ್ರ ನಮಗೆ ವಿನರ್ ಹೆಸರನ್ನು ಹೇಳೋಕ್ಕಾಗುತ್ತೆ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಸೊ ನಮ್ಗೆ ನಾವೇನು ಅದನ್ನು ಡಿಸೈಡ್ ಮಾಡೋದಿಲ್ಲ ಸೊ ಕಂಪ್ಯೂಟರ್ ಡಿಸೈಡ್ ಮಾಡೋದ್ರಿಂದ ಆ ಸಿಸ್ಟಮ್ ಡಿಸೈಡ್ ಮಾಡೋದ್ರಿಂದ ಸೊ ಸಬ್ಸ್ಕ್ರಿಪ್ಷನ್ ಪ್ಲಸ್ ಕಮೆಂಟ್ಸ್ ಮತ್ತು ಲೈಕ್ಸ್ ಕೂಡ ಲೈಕ್ಸ್ ಓಕೆ ನಾನು ಲೈಕ್ಸ್ ಬಗ್ಗೆ ಅಷ್ಟೊಂದು ನಿಮಗೆ ಹೇಳಲ್ಲ ಬಟ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಬರಬೇಕು ಆಗ ಮಾತ್ರ ನಾನು ಡಿಸೈಡ್ ಅದು ಕಂಪ್ಯೂಟರ್ ಡಿಸೈಡ್ ಮಾಡುತ್ತೆ ಹೇಗೆ ಸೆಟ್ ಆಗಿರುತ್ತೆ ಆ ರೀತಿ ಮಾಡುತ್ತೆ ಅದು ಸೊ ನೀವು ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸೋದನ್ನು ಮರಿಬೇಡಿ ಯಾಕಂದ್ರೆ ನೀವು ಯಾರ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೀರಾ ಅವರಿಗೆ ಸ್ವಲ್ಪ ಬೇಗ ಬೇಗ ಮಾಡೋಕ್ಕೆ ಹೇಳಿ ಆಮೇಲೆ ಸೊ ಇನ್ನು ಇವತ್ತಿಂದ ಅಂದರೆ ಇನ್ನು ಇವತ್ತು 28 ಓಕೆ ನಾಳೆ ನಾಡ್ದು ಬಿಟ್ಟು 30th ಇನ್ನೊಂದು ತಿಂಗಳಿರುತ್ತೆ ಸೊ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆ ಮತ್ತು ನೇಬರ್ಸಿಗೆಲ್ಲ ಬೇಗ ಹೇಳಿ ಅಂದರೆ ಬೇಗ ಮಾಡೋಕ್ಕೆ ಹೇಳಿ ಆಮೇಲೆ ಅದನ್ನು ಹೇಳಿದ್ನಲ್ಲ ನೀವು ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸೋದನ್ನು ಮರಿಬೇಡಿ ಅದು ಎರಡೂ ಸೇರಿದರೆ ಮಾತ್ರ ನಾನು ವಿನ್ನರ್ಸನ್ನು ನಾವು ಅನೌನ್ಸ್ ಮಾಡ್ಬೋದು
ಯಾಕಂದ್ರೆ ಅದು ಕಂಪ್ಯೂಟರ್ ಆ ರೀತಿ ನಾವು ಸೆಟ್ ಮಾಡಿರ್ತೀವಲ್ಲ ಸೊ ಅದೇ ರೀತಿ ಬರುತ್ತೆ ಮತ್ತೆ ಫ್ರೆಂಡ್ಸ್ ಮತ್ತೆ ಸಿಗೋಣ ನಾಳೆ ಇದನ್ನು ಹೇಳೋದಕ್ಕೋಸ್ಕರ ನಾನು ಮಧ್ಯದಲ್ಲಿ ಕಟ್ ಮಾಡಿದೆ ಸೊ ಮತ್ತೆ ಇನ್ನೊಂದು ರೆಸಿಪಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಮತ್ತೆ ಯಾರ್ಯಾರು ಹೊಸದಾಗಿ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ಸ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಓಕೆ ಮತ್ತು ನನಗೆ ಕೆಲವೊಂದು ಇದರಲ್ಲಿ ಹೇಳ್ತಾ ಇದ್ರೆ ನಿಮ್ಮ ವಾಯ್ಸ್ ಜೋರಾಗಿ ಬರ್ತಾ ಇಲ್ಲ ಕರೆಕ್ಟ್ ಯಾಕಂದರೆ ನಾನು ಸ್ವಲ್ಪ ನನ್ನ ವಾಯ್ಸ್ ಮೊದಲಿಂದನೂ ಸ್ವಲ್ಪ ಸಣ್ಣನೇ ನಾನು ಜೋರಾಗಿ ಮಾತಾಡೋದು ಸ್ವಲ್ಪ ಕಡಿಮೆನೆ ಮನೆಯಲ್ಲಾದ್ರೂ ಅಷ್ಟೇ ನನ್ನ ವಾಯ್ಸ್ ಸ್ವಲ್ಪ ಜೋರಿಲ್ಲ ಬಟ್ ಈಗೀಗ ನನ್ನ ಫ್ಯಾಮಿಲಿ ಇದು ಎಲ್ಲ ಆದ ನಂತರ ಮುಂಚೆ ಅಂತೂ ನಾನು ಮಾತಾಡಿದ ಕೇಳಿಸ್ತಾನೆ ಇರಲಿಲ್ಲ ಆ ರೀತಿ ಈಗೀಗ ಸ್ವಲ್ಪ ಮಾತಾಡಿ ಮಗನ್ ಯಾಕಂದ್ರೆ ಮಕ್ಕಳು ಏನಾದರೂ ಮಾಡಿದ ತಕ್ಷಣ ಅವ್ರಿಗೆ ಬೈಲೇಬೇಕಾಗುತ್ತೆ ಅವ್ರು ಜೋರಾಗಿ ಬೈಲಿಲ್ಲ ಅಂದರೆ ಅವ್ರು ಕೇಳೋದೂ ಇಲ್ಲ ಸೊ ಅದರಿಂದ ಸ್ವಲ್ಪ ಬಂದಿದೆ ಬಟ್ ಅಷ್ಟು ವಾಯ್ಸ್ ನಂದು ಜೋರಾಗೋಷ್ಟು ವಾಯ್ಸ್ ಕೂಡ ಅಲ್ಲ ನಾನು ವಿಡಿಯೋ ಮಾಡುವಾಗ ಕೂಡ ಒಂದು ರೂಮಲ್ಲೇ ಕೂತ್ಕೊಂಡು ಮಾಡ್ತೀನಿ ಆದರೂ ಕೂಡ ಏನು ಸೌಂಡ್ ಇರೋದಿಲ್ಲ ಆದರೂ ಕೂಡ ಸ್ವಲ್ಪ ನನ್ನ ಚಿಕ್ಕ ವಾಯ್ಸ್ ಇದೆ ಆದಷ್ಟು ನಾನು ಇನ್ನು ಜೋರಾಗಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ನಾನು ಇವಾಗ ಜೋರಾಗಿ ಮಾತಾಡ್ತಾ ಇದ್ದೀನಿ ಬಟ್ ಇನ್ನು ಚಿಕ್ಕದೇ ಆಗ್ತಾ ಇದೆ ಚಿಕ್ಕದಾಗಿದೆ ಅಂತ ಅನ್ಸುತ್ತೆ